बिल्कुल हाँ फिर से ಯಜಮಾನ್ ನಿಮ್ಮ ಹೆಸರು? ಮುನಿಸ್ವಾಮಪ್ಪ ಅಂತ. ಯಾವ ಊರು? ಹಾರೋಹಳ್ಳಿ. ಅದೆಲ್ಲಿ ಎಲ್ಲಿ ಬರುತ್ತೆ? ದೇವನಹಳ್ಳಿ ತಾಲೂಕು. ದೇವನಹಳ್ಳಿ ತಾಲೂಕು ಬರುತ್ತಾ? ಇಲ್ಲಿ ನಂದಿಯಿಂದ ಎಷ್ಟು ದೂರ ಆಗುತ್ತೆ? ನಮಗೊಂದು 5-6 ಕಿಲೋಮೀಟರ್ ಆಗುತ್ತೆ. 5-6 ಕಿಲೋಮೀಟರ್. ಹಾಂ ಹಾಂ. ದೇವನಹಳ್ಳಿ ತಾಲೂಕು. ನಂದಿ ಬರೋದು ಚಿಕ್ಕಬಳ್ಳಾಪುರ ತಾಲೂಕು. ಚಿಕ್ಕಬಳ್ಳಾಪುರ ತಾಲೂಕು. ಇವು ಹೋರಿಗಳು ಇನ್ನ ಅಲ್ಲಾಗಿಲ್ವಾ? ಇನ್ನ ಅಲ್ಲಾಗಿಲ್ಲ ಸರ್. ನೀವು ತಂದಿದ್ದು? ನಾವು ತಂದಿದ್ದು ಸಿದ್ಧಗಂಗೆಯಲ್ಲಿ. ಓ, ಮೊನ್ನೆ ಸಿದ್ಧಗಂಗೆ ಇದ್ರಲ್ಲಿ ತಂದ್ರ? ಹಾ ಹಾ. ಇವಾಗ ಮಾರ್ಬೇಕು ಅಂತ ತಂದಿದೀರ? ಮಾರ್ಬೇಕು ಅಂತ ತಂದ್ವಿ, ಮಾರಕ್ ಆಗಿಲ್ಲ. ಹಾ, ಇವತ್ತು ಲಾಸ್ಟ್? ಇವತ್ತು ಲಾಸ್ಟ್. ಇವತ್ತು ಹೋಗ್ಬಿಡ್ತೀರಾ? ಕಮಿಟಿಗೆ ಹೋಗಿ ಹೋಗ್ತೀವಿ. ಓ, ಕಮಿಟಿಗೆ ಹೋಗ್ತೀರಾ? ಕಮಿಟಿ ಇದೆಯಾ ಇವತ್ತು? ಈ ಕಮಿಟಿ ಇತ್ತೆ, ಹೋಗ್ಬೇಕು. ಹಾ ಹಾ. ಎಲ್ಲ ತರ ಕಳ್ಸಿದೀವಿ. ಹಾ, ಅಲಂಕಾರ ಮಾಡ್ಕೊಂಡು ಹೋಗ್ತೀರಾ? ಓಕೆ. ಹಾ ಹಾ. ಮತ್ತೆ ಮೊನ್ನೆ ಸಿದ್ಧಗಂಗಿಂದ ತಂದಿದೀರ? ಕೆಲ್ಸಕ್ಕೆ ಅಂತ ತಂದಿದ್ರ ಏನು? ಕೆಲ್ಸಕ್ಕೆ ಅಂತ ತಂದಿದ್ದೀವಿ. ಇಲ್ಲಿ ಆ ಪಕ್ಕದಲ್ಲಿ ಜಾತ್ರೆ ಅಲ್ವಾ? ಆ ಜಾತ್ರೆ ಅಂದ್ರೆ ಜಾತ್ರೆ ನೋಡ್ಬೇಕು ಅಂತ ಬಂದಿದೀವಿ. ಒಂದ್ ಜೊತೆ ಕೊಡ್ತೀವಿ ಆಗ್ಲೇ. ಜೊತೆ ಇತ್ತು. ಏನ್ ಹೇಳ್ತಿದ್ರ ವ್ಯಾಪಾರ ಈಗ? ಈಗ ನಾವು 1,05,000 ಹೇಳ್ತಾ ಇದೀವಿ. ಅವ್ರು ಕಡಿಮೆ ಕೇಳಿದ್ರು ನಮ್ ಗಂಟಕ್ಕಿಂತ. ಗಂಟೆ ಎಷ್ಟಾಗಿದೆ? 85,000. 85. ಒಂದ್ 90-95 ಅಂದ್ರೆ ಬಿಟ್ಬಿಡ್ತೀರಾ? ತಿರುಗಿ ತಗೊಳದ್ ಎಲ್ಲಿ ತಗೊಂತೀರಾ? ತಿರುಗಿ ಬೇರೆ ಮೈಸೂರು ಕಡೆ ತಗೊಂಡ್ಬರ್ತೀವಿ. ಹೌದಾ? ನೀವು ತಗೊಂಡಿದ್ಯಾ ಊರ್ ಕಡೆ? ಹೂವು ಸಿದ್ಧಗಂಗೆಯಲ್ಲಿ ಜಾತ್ರೆಯಲ್ಲಿ ತಗೊಂಡ್ರಿ. ಅದೇ ಗೊತ್ತಾಯ್ತು, ಅದು ಯಾವ ಊರ್ ಕಡೆ ಒಂದ್ ಗೊತ್ತಿಲ್ಲ. ಇವು ಬೆಳ್ಳೂರ್ ನಾಗಮಂಗಲ್ ಕಡೆ. ಸರ್, ಕೈ ತಿಂಡಿ ಏನೇನು ಕೊಡ್ತಿದ್ದೀರಾ? ಚಕ್ಕೆ ಭೂಸ, ಭೂಸ ಕೊಡ್ತೀವಿ. ಯಾವಾಗ ಒಂದ್ ಜೊತೆ ಹೋರಿಗಳೆಲ್ಲ ಬೇಕಾ ನಿಮ್ಗೆ ವ್ಯವಸಾಯಕ್ಕೆ? ಏನ್ ಬೆಳಿತೀರಿ ಈ ಕಡೆ? ನಿಮ್ ಕಡೆ ಏನ್ ಬೆಳಿತೀರಾ? ರಾಗಿ, ಜೋಳ ಬೆಳಿತೀವಿ. ದನಗಳು ಇರ್ಲೇಬೇಕು. ಇವ್ರು ನಿಮ್ ಮಗನ? ನಮ್ಮ ಮಗನ. ಸರ್, ನಿಮ್ಗೆ ಇದ್ರ ಬಗ್ಗೆ ಕಾಯಿಸ್ ಜಾಸ್ತಿ ಇದೆ. ಹೋರಿಗಳು ಇರ್ಲೇಬೇಕು ಮನೆಯಲ್ಲಿ. ಹೋರಿಗಳು ಇರ್ಲೇಬೇಕು. ಇದಕ್ಕಿಂತ ದೊಡ್ಡದ್ ಕಟ್ತೀರಾ ಅಥವಾ ಈ ತರದ ಏನಾದ್ರು ಕರ್ಕೊಳ್ತಾರೆ? ಮುಂಚೆ ದೊಡ್ಡ ಕಟ್ಟಿ ಘಾಟಿಯಲ್ಲಿ ಮಾಡಿದ್ವಿ. ಮತ್ತೆ ಈಗ ನಾವು ಹೌದಾ? ಇವಾಗ ಇದು ನಂದಿ ಎಷ್ಟು ಬುಧವಾರದಿಂದ ಶುರು ಆಗಿದೆ? ಅದು ಹೋದ ಬುಧವಾರದಿಂದ ಸ್ಟಾರ್ಟ್ ಆಗಿದೆ. ಇದು ಚಿಕ್ಕಬಳ್ಳಾಪುರ ತಾಲೂಕು ಬರುತ್ತಾ? ಚಿಕ್ಕಬಳ್ಳಾಪುರ. ನಂದಿ ಬೆಟ್ಟದಿಂದ ಎಷ್ಟು ಕಿಲೋಮೀಟರ್? ನಂದಿ ಬೆಟ್ಟನೆ ಬುಡದಲ್ಲಿ. ಅಲ್ಲಲ್ಲ, ಆ ಬುಡದಿಂದ ಒಂದು 8-10 ಕಿಲೋಮೀಟರ್ ಆಗುತ್ತೆ ಇದಕ್ಕೆ ಊರಿಗೆ. ಅಲ್ಲಲ್ಲ, ನಂದಿ ನಾವು ಹೋಗ್ತೀವಲ್ಲ, ನಂದಿ ಬುಡ, ಅಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ ಊರು. 8-10 ಕಿಲೋಮೀಟರ್ ಆಗುತ್ತೆ. ಕಾರ್ಯಾಳಿ ಕ್ರಾಸಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ಏನ್ ಕ್ರಾಸ್ ಅದು? ಕಾರ್ಯಾಳಿ ಕ್ರಾಸ್ ಅಲ್ಲ, ಕಾರಳಿ ಕ್ರಾಸ್ ಅಂತಾರೆ. ಬೆಟ್ಟದ ಕ್ರಾಸ್ ಅಂತಾರೆ, ಕಾರಳಿ ಕ್ರಾಸ್ ಅಂತಾರೆ. ಕಾರಳಿ ಕ್ರಾಸ್ ಅಂತಾರ. ಇದು ನಂದಿ ಆದ್ಮೇಲೆ ಯಾವ ಜಾತ್ರೆ ನಡೀತೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಸರ್, ಈ ನಂದಿ ಬಿಟ್ಮೇಲೆ ಬಿದ್ರಾಶ್ವತ್ ನಡೆಯುತ್ತೆ. ಬಿದ್ರಾಶ್ವತ್ ಯುಗಾದಿ ಹಬ್ಬದಲ್ಲಿ? ಯುಗಾದಿ ಹಬ್ಬದಲ್ಲಿ ಅದು ನಮ್ಮ ಮಾಗಡಿ ಮತ್ತೆ ಇದು ನಡೆಯುತ್ತೆ, ಮತ್ತೆ ಯಡಿಯೂರ್ದೊಂದು ನಡೆಯುತ್ತೆ. ಕನಕಪುರ ನಡೆಯುತ್ತೆ ಆ ಟೈಮಲ್ಲಿ? ಕನಕಪುರ ಈಗ ಇಲ್ಲ ಅನ್ಸುತ್ತೆ, ಯಡಿಯೂರ್ ನಡೆಯುತ್ತೆ. ಒಂದ್ ವಾರದ ಮುಂಚೆ ಅದು ಇದು ಹೇಳಿದ್ರಲ್ಲ, ಇದು ಅಲ್ಲಲ್ಲ ಚುಂಚು ಆದಿ ಚುಂಚನಗಿರಿ, ಅದು ನಡೆಯುತ್ತೆ. ಅದು ಒಂದ್ ವಾರದ ಹಬ್ಬದ ದಿನ ಅನ್ಕೊಂತೀವಿ. ನೀವೇನ ಒಂದ್ ವಾರದ ಮುಂಚೆ ಅಂತ ಹೇಳಿದ್ರೆ? ವಾರ ಮುಂಚೆ ಒಂದ್ ವಾರ ಆಯ್ತಾ? ಆದಿ ಚುಂಚನಗಿರಿ. ಹಾ, ಬೆಳ್ಳೂರ್ ಕ್ರಾಸಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು? ಅದು ಒಂದು 7-8 ಕಿಲೋಮೀಟರ್ ಆಗುತ್ತೆ. ಕೆಲಸನೂ ಮಾಡ್ತೀರಾ ನೀವು? ಕೆಲಸನೂ ಮಾಡ್ತೀರಾ?